ದರ್ಶನ್ ಪರವಾಗಿ ಸಿವಿ ನಾಗೇಶ್ ಸುದೀರ್ಘವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ತಯಾರಿ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಅವ್ರು ಯಾವ ತರ ಉತ್ತರವನ್ನ ಕೊಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ. ಇನ್ಫ್ಯಾಕ್ಟ್ ಸಿವಿ ನಾಗೇಶ್ ಅವರು ದರ್ಶನ್ ಕೇಸ್ ಅನ್ನ ಮೊದಲು ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ಕಾರಣ ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇತ್ತು. ಆದರೆ ವಿಜಯಲಕ್ಷ್ಮಿ ಅವರು, ದರ್ಶನ್ ಪತ್ನಿ, ಸಿವಿ ನಾಗೇಶ್ ಅವರೇ ಕೇಸ್ ತಗೊಳ್ಬೇಕು ಅಂತ ಹೇಳಿ ಅವ್ರ ಮನೆ ಹತ್ರ ಹೋಗಿ ಕಾದು ನಿಂತ ವಿಜುವಲ್ಸ್ ಕೂಡ ನ್ಯೂಸ್ ಏಟಿಂಗ್ ಸಿಕ್ಕಿತ್ತು. ಫೈನಲಿ ಸಿವಿ ನಾಗೇಶ್ ಅವ್ರ ಕೇಸ್ ತಗೊಂಡ್ಮೇಲೆ ಯಾವ ತರ ವಾದ ಮಂಡನೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿನೇ ಇತ್ತು. ಅದಕ್ಕೆ ಉತ್ತರ ಒಂದೊಂದಾಗಿ ನಿನ್ನೆಯಿಂದ ಸಿಗ್ತಾ ಇದೆ. ಪೊಲೀಸರು ಈ ಕೇಸಲ್ಲಿ ಎಲ್ಲೂ ಗೊಂದಲ ಆಗಬಾರದು, ಆರೋಪಿಗಳನ್ನ ಯಾವುದೇ ಕಾರಣಕ್ಕೂ ಈ ಕೇಸಿಂದ ಹೊರಗಡೆ ಹೋಗೋದಕ್ಕೆ ಬಿಡಬಾರ್ದು, ಲಾಕ್ ಮಾಡಲೇಬೇಕು ಅಂತ ಹೇಳಿ ಮೊದಲ ದಿನದಿಂದಲೂ ಕೂಡ ಕಾರ್ಯಪ್ರವೃತ್ತರಾಗಿದ್ರು. ಅದರಲ್ಲೂ ದರ್ಶನ್ ಅವರನ್ನ ಜೂನ್ 11 ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರ ಕಾರ್ಯವೈಖರಿಗೆ ಇಡೀ ರಾಜ್ಯವೇ ಶಹಬ್ಬಾಸ್ಗಿರಿ ಹೇಳಿತ್ತು. ಅಂದ್ರೆ ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ಗೂ ಬಗ್ಗದೆ ಈ ಪ್ರಕರಣವನ್ನ ಕೇವಲ 2 ದಿನದಲ್ಲಿ ಭೇದಿಸಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿಬಿಟ್ರು ಪೊಲೀಸರು ಅಂತ ಹೇಳಿ. ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಸಂದರ್ಭದಲ್ಲೂ ನಾವು ನೋಡಿದ್ವಿ ಸುದೀರ್ಘವಾದಂತಹ ಚಾರ್ಜ್ ಶೀಟ್, 3991 ಪುಟಗಳ ಚಾರ್ಜ್ ಶೀಟ್, ಪ್ರತಿಯೊಂದು ಕೂಡ ಇನ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿ ಅದಕ್ಕೆ ಅಂತಾನೆ ಒಂದು ತಂಡವನ್ನ ಇಟ್ಟು ಎಲ್ಲೂ ಏನು ತೊಡಕುಗಳು ಬರಬಾರ್ದು ಅಥವಾ ತಪ್ಪುಗಳಾಗಬಾರ್ದು, ಎಡವಟ್ಟುಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಅನ್ನು ಕೂಡ ತಯಾರು ಮಾಡಿದ್ರು ಅಂತಾನು ಮಾಹಿತಿಗಳಿತ್ತು. ಖುದಾಗಿ ಪೊಲೀಸ್ ಕಮಿಷನರ್ ಕೂಡ ಚಾರ್ಜ್ ಶೀಟ್ ಪರಿಶೀಲನೆಯನ್ನ ಮಾಡಿದ್ರು. ಆದರೆ ಪೊಲೀಸರು ಸಲ್ಲಿಸಿರುವಂತ ಈ ಚಾರ್ಜ್ ಶೀಟ್ ಅಲ್ಲೇ ಕೆಲವೊಂದು ಗೊಂದಲ ಇದೆ, ಎಡವಟ್ಟು ಆಗಿದೆ ಅನ್ನೋ ವಿಷಯವನ್ನ ಇದೀಗ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ಎತ್ತಿ ಹಿಡಿದಿದ್ದಾರೆ. ಅದರ ಭಾಗವಾಗಿ ಸ್ವಇಚ್ಛಾ ಹೇಳಿಕೆಯಲ್ಲಿ ನಾನು ಚಪ್ಪಲಿ ಹಾಕಿದ್ದೆ ಅಂತ ದರ್ಶನ್ ಹೇಳಿದ್ರೆ ಪೊಲೀಸರು ನಾವು ಶೂ ರಿಕವರಿ ಮಾಡ್ಕೊಂಡಿದ್ದೀವಿ ಅಂತ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದಕ್ಕೊಂದು ತಾಳೆ ಹೊಂದುತ್ತಾ ಇಲ್ಲ. ಅದಾದ್ಮೇಲೆ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಅಸ್ಪಷ್ಟವಾಗಿದೆ, ಅದು ಕೂಡ ಒಂದು ಸ್ವಲ್ಪ ಗೊಂದಲಮಯವಾಗಿದೆ. ಇನ್ನು FSL ನ ರಿಪೋರ್ಟ್, ಇವರು ಬಳಸಿರುವಂತ ಆಯುಧ ಮರದ ಕೊಂಬೆಗಳು ಅಂತಾನೂ ಇದೆ, ಅದರಿಂದಾನು ಕೂಡ ಹಲ್ಲೆ ಮಾಡಿದ್ರು, ಅದು ಕೂಡ ಪ್ರಾಣ ಹೋಗೋದಕ್ಕೆ ಕಾರಣ ಆಗಿತ್ತು ಅಂತ ಹೇಳಿದ್ದಾರೆ. ಆದರೆ FSL ರಿಪೋರ್ಟ್ನಲ್ಲಿ ಆ ರಕ್ತದ ಕಲೆ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಪೊಲೀಸರು ಹೇಳ್ತಾರೆ ರಕ್ತದ ಕಲೆ ಆ ಮರದ ಕೊಂಬೆ ಮೇಲಿತ್ತು. ನಾನು ಕೂಡ ಸ್ಥಳಕ್ಕೆ ಹೋಗಿ ನೋಡಿದ್ದೆ, ಅದು ಸಣ್ಣದೊಂದು ಮರದ ಕೊಂಬೆ ಇತ್ತು. ಇನ್ನು ಮುಂಚೆನೆ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಲಾಗಿತ್ತು. ಪೊಲೀಸರಿಗೆ ಮುಂಚೆನೆ ಈ ಕೊಲೆ ವಿಷಯ ಗೊತ್ತಿದ್ರು ಕೂಡ ಯಾಕೆ ನ್ಯೂಟ್ರಲ್ ಆಗಿದ್ರು, PSI ಜೊತೆಗೆ ಈ ವಿಡಿಯೋಗಳನ್ನ ಶೇರ್ ಮಾಡಲಾಗಿತ್ತು, 110 ಚಾಟ್ ಮಾಡಿದ್ದು ಕೂಡ ಸಿಕ್ಕಿದೆ. ಆದರೆ PSI ಮೊಬೈಲ್ ಅನ್ನ ಇಲ್ಲಿ ಸೀಸ್ ಯಾಕೆ ಮಾಡಿಲ್ಲ, ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿ ಅಂತ ಪರಿಗಣಿಸುವಂತ ಒಂದು ವಿಡಿಯೋ ಇದೆ ಅಂತ ಹೇಳ್ತಾ ಇದ್ರು, ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರೆ ಇನ್ನೂ ಕೂಡ ಆ ವಿಡಿಯೋವನ್ನ ರಿಟ್ರೀವ್ ಯಾಕೆ ಮಾಡಿಲ್ಲ, ವೈಜ್ಞಾನಿಕವಾಗಿ ಕೇಸಲ್ಲಿ ತನಿಖೆ ಆಗಬೇಕಾಗಿದೆ. ಹೀಗೆ ಸುದೀರ್ಘವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋರು ಯಾರು ಅಂತ ಸಿವಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ. ಒಂದ್ ಕಡೆ ತನಗೆ ಜಾಮೀನ್ ಸಿಗುತ್ತೋ ಇಲ್ವೋ ಈ ಕೇಸಲ್ಲಿ ಅಂತ ಹೇಳಿ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಟೆನ್ಷನ್ ಅಲ್ಲಿದ್ರೆ, ಇನ್ನೊಂದ್ ಕಡೆ ಅವ್ರ ಪರವಾಗಿ ಸಿವಿ ನಾಗೇಶ್ ಅವರು ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ರಕ್ತದ ಕಲೆಗಳ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಸಿವಿ ನಾಗೇಶ್ ಅವರು ಕೇಳ್ತಾ ಇದ್ರು ಅಂತ ಹೇಳಿ FSL ರಿಪೋರ್ಟ್ ನಲ್ಲಿ ಇಲ್ಲ ಅಂತ ಬಂದಿತ್ತಲ್ವಾ, ರಕ್ತದ ಕಲೆಯನ್ನ ತೊಳೆಯಲಾಗಲಿಲ್ಲ, ಆದ್ರೆ FSL ನಲ್ಲಿ ಇಲ್ಲ ಅಂತಾನೆ ಬಂದಿದೆಯಲ್ಲ. ಅಕಸ್ಮಾತ್ ಈಗ ವೈಜ್ಞಾನಿಕವಾಗಿ FSL ಗೆ ಕಳಿಸಿದಂತ ಸಂದರ್ಭದಲ್ಲಿ ಅದು ತೊಳೆದಿದ್ರೂ ಕೂಡ ರಕ್ತದ ಕಲೆ ಒಂದ್ ವೇಳೆ ಇದ್ರೆ ಸೊ ಅದು FSL ಗೊತ್ತಾಗುತ್ತೆ. ಅದು FSL ನಲ್ಲಿ ಇವಾಗ ರಿಪೋರ್ಟ್ ಬಂದಿರೋದು ಅಲ್ಲಿ ರಕ್ತದ ಕಲೆ ಇಲ್ಲ ಅಂತ ಹೇಳಿ, ಮತ್ತೆ ಮಣ್ಣನ್ನು ಕೂಡ ಇಲ್ಲಿ ರಿಕವರಿ ಮಾಡಿದ್ರು, ಅದರಲ್ಲೂ ಕೂಡ ಯಾವುದೇ ರಕ್ತದ ಕಲೆ ಸಿಕ್ಕಿಲ್ಲ. ಎಲ್ಲ ಅಂಶಗಳನ್ನ ಸಿವಿ ನಾಗೇಶ್ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.